ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯಾಭೂತಿರ್ ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ವಾಮನಾವತಾರ ಚರಿತ್ರವು ಎಂಬ 47ನೆಯ ಅಧ್ಯಾಯಕ್ಕೆ ಸ್ವಾಗತ. ಧರ್ಮರಾಜ ಕೇಳು, ಹಿಂದೊಮ್ಮೆ ತ್ರೇತಾಯುಗದಲ್ಲಿ ಬಲಿ ಎಂಬ ದೈತ್ಯನೊಬ್ಬನಿದ್ದನು. ಅವನು ವಿರೋಚನನ ಮಗನು, ಬಲದಲ್ಲಿ ಸಾಟಿಯಿಲ್ಲದವನು, ದೈತ್ಯರಿಗೆಲ್ಲ ಪ್ರಭುವೆನಿಸಿರುವನು. ಒಮ್ಮೆ ಅವನು ಇಂದ್ರನನ್ನು ಜಯಿಸುವುದಕ್ಕಾಗಿ ತನ್ನ ದೈತ್ಯಗಣಗಳೊಡನೆ ಇಂದ್ರಲೋಕಕ್ಕೆ ಹೋದನು. ಆ ಬಲಿಗೆ ಭಯಪಟ್ಟು ಇಂದ್ರಾದಿಗಳೆಲ್ಲ ಅಲ್ಲಿಂದ ಪಲಾಯನ ಮಾಡಿ ಚತುರ್ಮುಖ ಬ್ರಹ್ಮನ ಬಳಿಗೆ ಬಂದು ಅವನನ್ನೇ ಮುಂದಿಟ್ಟುಕೊಂಡು ವಿಷ್ಣುವಿನಲ್ಲಿ ಮೊರೆಗಿಡುವುದಕ್ಕಾಗಿ ಕ್ಷೀರಸಮುದ್ರಕ್ಕೆ ಬಂದರು. ಆಗ ವಿಷ್ಣುವು ಆ ದೇವತೆಗಳಲ್ಲಿ ಕನಿಕರದಿಂದ ಅವರಿಗೆ ದರ್ಶನವನ್ನು ಕೊಟ್ಟು ಅಭಯ ಪ್ರದಾನವನ್ನು ಮಾಡಿದನು. ಇದಕ್ಕಾಗಿ ವಿಷ್ಣುವು ಉಪೇಂದ್ರನೆಂಬ ಹೆಸರಿನಿಂದ ಅದಿತಿಯಲ್ಲಿ ಇಂದ್ರನಿಗೆ ತಮ್ಮನಾಗಿ ಹುಟ್ಟಿದನೆಂದು ಹೇಳಲ್ಪಟ್ಟಿದೆ. ಆಮೇಲೆ ಸ್ವಲ್ಪ ಕಾಲಕ್ಕೆ ಆ ಬಲಿಚಕ್ರವರ್ತಿಯು ಯಾಗಗಳಲ್ಲಿ ಮೇಲಾದ ಅಶ್ವಮೇಧವನ್ನು ಮಾಡತೊಡಗಿದನು. ಬಲಿಯು ಆ ಯಾಗವನ್ನು ನಡೆಸುತ್ತಿರುವ ಕಾಲದಲ್ಲಿ ವಿಷ್ಣುವು ಉಪೇಂದ್ರನ ರೂಪದಲ್ಲಿ ತನ್ನ ರೂಪವನ್ನು ಒಂದು ಬ್ರಾಹ್ಮಣ ವೇಷದಿಂದ ಮರೆಸಿಕೊಂಡು ತಲೆಯನ್ನು ಕ್ಷೌರ ಮಾಡಿಸಿಕೊಂಡು ಶಿಖಾ ಯಜ್ಞೋಪವೀತಗಳನ್ನು ಕೃಷ್ಣಾಜಿನಗಳನ್ನು ಧರಿಸಿ ಮುತ್ತುಗದ ಕೋಲನ್ನು ಕೈಯಲ್ಲಿ ಹಿಡಿದು ಆಶ್ಚರ್ಯಕರವಾದ ಆಕಾರವುಳ್ಳ ಕುಳ್ಳ ಬ್ರಹ್ಮಚಾರಿಯಂತೆ ಆ ಯಾಗಶಾಲೆಗೆ ಬಂದನು. ಅಲ್ಲಿ ಬಲಿಯು ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಡುತ್ತಿದ್ದ ಕಾಲದಲ್ಲಿ ಮುಂದೆ ಹೋಗಿ ನನಗೆ ಇದೇ ಸ್ಥಳದಲ್ಲಿ ಮೂರಡಿ ನೆಲವನ್ನು ದಕ್ಷಿಣ ರೂಪವಾಗಿ ಕೊಡು, ನನಗೆ ಬೇಕಾದುದು ಮೂರಡಿಗಳ ನೆಲವು ಮಾತ್ರವೇ ಎಂದನು. ಆಗ ಬಲಿಯು ಒಡನೆಯೇ ಕೊಡುವುದಾಗಿ ವಾಗ್ದಾನ ಮಾಡಿದನು. ಬಲಿಯ ಬಾಯಿಂದ ಆ ಮಾತು ಹೊರಟ ಕೂಡಲೇ ವಾಮನ ಬ್ರಹ್ಮಚಾರಿಯು ದೊಡ್ಡ ಆಕಾರವನ್ನು ತಾಳಿ ತನ್ನ ಮೂರಡಿಗಳಿಂದಲೇ ಊರ್ಧ್ವಲೋಕಗಳೆಲ್ಲವನ್ನು, ಆಕಾಶವನ್ನು, ಭೂಮಿಯನ್ನು, ಅಧೋಲೋಕಗಳನ್ನು ಅಳೆದು ತನ್ನ ವಶ ಮಾಡಿಕೊಂಡನು. ಇದನ್ನು ನೋಡಿ ವಿಪ್ರಚಿತ್ತಿ ಮೊದಲಾದ ಬಲಿಯ ಕಡೆಯ ದೈತ್ಯರೆಲ್ಲರೂ ಬಹಳ ಕೋಪಗೊಂಡು ಆ ವಿಷ್ಣುವಿನ ಮೇಲೆ ಬೀಳುವುದಕ್ಕೆ ಬಂದರು. ನಾನಾ ತರದ ಮುಖಗಳಿಂದಲೂ ನಾನಾ ಬಗೆಯ ಆಕೃತಿಗಳಿಂದಲೂ ಕೂಡಿ ಭಯಂಕರ ರೂಪವುಳ್ಳ ಅನೇಕ ರಾಕ್ಷಸರು ಕೈಯಲ್ಲಿ ವಿವಿಧ ಆಯುಧಗಳನ್ನೆತ್ತಿಕೊಂಡು ಆ ತ್ರಿವಿಕ್ರಮನ ಮೇಲೆ ಬಿದ್ದು ಹೊಡೆಯಲಾರಂಭಿಸಿದರು. ತಮ್ಮಲ್ಲಿದ್ದ ಆಯುಧಗಳನ್ನೆಲ್ಲ ಅವನ ಮೇಲೆ ಬೀಸಿದರು. ಆದರೇನು, ವಿಷ್ಣುವು ಆ ಸಮಸ್ತ ದೈತ್ಯರನ್ನು ತನ್ನ ಕೈಗಳಿಂದಲೂ ಕಾಲುಗಳಿಂದಲೂ ಅಪ್ಪಳಿಸಿ ಭಯಂಕರವಾದ ತನ್ನ ರೂಪವನ್ನು ತೋರಿಸಿ ಆ ಬಲಿಗೆ ಸ್ವಾಧೀನವಾಗಿದ್ದ ರಾಜ್ಯವನ್ನೆಲ್ಲ ಅಪಹರಿಸಿದನು. ಭೂಮ್ಯಾಕಾಶಗಳೆಲ್ಲವನ್ನೂ ಆವರಿಸಿ ಸೂರ್ಯಮಂಡಲವನ್ನು ಮುಟ್ಟಿದನು. ತನಗೆ ನಿವಾಸವಾದ ಸೂರ್ಯಬಿಂಬದಲ್ಲಿ ಸೇರಿ ಸೂರ್ಯನಿಗಿಂತಲೂ ಅತಿಶಯವಾಗಿ ಪ್ರಕಾಶಿಸಿದನು. ಅವನ ತೇಜಸ್ಸಿನಿಂದ ದಿಕ್ಕು ವಿದಿಕ್ಕುಗಳು ಸಮಸ್ತ ಲೋಕಗಳು ಪ್ರಕಾಶಗೊಂಡವು. ಭೂಮಿಯನ್ನು ಅಳೆಯುವಾಗ ಆ ತ್ರಿವಿಕ್ರಮ ರೂಪಿಗೆ ಸುಚಂದ್ರ ಸೂರ್ಯರಿಬ್ಬರು ಮೊದಲು ಸ್ತನಗಳ ಸ್ಥಾನದಲ್ಲಿದ್ದರು. ಆಕಾಶವನ್ನು ಅಳೆಯುವಾಗ ಅವರೇ ನಾಭಿಸ್ಥಾನದಲ್ಲಿ ಕಾಣಿಸಿದರು. ಅವನು ಇನ್ನೂ ಮೇಲೆ ಬೆಳೆದು ಅದಕ್ಕೂ ಮೇಲಿನ ಲೋಕವನ್ನು ಆಕ್ರಮಿಸಿದಾಗ ಅವನ ಮೊಣಕಾಲುಗಳಲ್ಲಿ ಕಾಣಿಸಿದರು. ಹೀಗೆಂದು ಅಪ್ರಮೇಯ ಮಹಿಮನಾದ ಆ ವಿಷ್ಣುವಿನ ತ್ರಿವಿಕ್ರಮ ಸ್ವರೂಪವನ್ನು ಬ್ರಾಹ್ಮಣರು ವರ್ಣಿಸಿದರು. ಆ ಭಗವಂತನು ಕಾಲನ್ನು ಮೇಲೆ ನೀಡಿದಾಗ ಬ್ರಹ್ಮಾಂಡವು ಒಡೆಯಿತು. ಅದರ ರಂಧ್ರದಿಂದ ಒಂದು ನದಿಯು ಪ್ರವಹಿಸಿತು. ಅದೇ ಆಕಾಶಗಂಗೆ ಎಂಬ ಪವಿತ್ರ ನದಿಯಾಗಿ ಸಮುದ್ರವನ್ನು ಸೇರಿತು. ಆ ವಾಮನನು ಆ ಆಕೃತಿಯಿಂದ ದಾನವರನ್ನೆಲ್ಲ ಕೊಂದು ದೈತ್ಯರ ಸಂಪತ್ತನ್ನೆಲ್ಲ ಕಿತ್ತುಕೊಂಡು ತ್ರೈಲೋಕ್ಯವನ್ನು ಸ್ವಾಧೀನಪಡಿಸಿಕೊಂಡನು. ನಮುಚಿ, ಶಂಬರನು ಮತ್ತು ಮಹೋದಾರ ಸ್ವಭಾವವುಳ್ಳ ಪ್ರಹ್ಲಾದನೆಂಬ ಈ ದೈತ್ಯರನ್ನು ಮಾತ್ರ ಅವರು ಅವರ ಪತ್ನಿ ಪುತ್ರರೊಡನೆ ಪಾತಾಳಲೋಕದಲ್ಲಿ ನೆಲೆಗೊಳಿಸಿದನು. ಸರ್ವಭೂತಾತ್ಮಕನಾದ ಹರಿಯು ತಮ್ಮ ತಮ್ಮ ವಿಶೇಷ ಆಕೃತಿಗಳೊಡನೆ ಕೂಡಿದ ಪಂಚಮಹಾಭೂತಗಳನ್ನು ಕಾಲವನ್ನು ತನ್ನ ರೂಪದಲ್ಲಿಯೇ ಕಾಣಿಸಿದನು. ಸಮಸ್ತ ಜಗತ್ತನ್ನು ಅದರ ದೇಹದಲ್ಲಿಯೇ ಜನರು ಅವನ ದೇಹದಲ್ಲಿಯೇ ಜನರು ಕಾಣಬಹುದಾಯಿತು. ಆ ಭಗವಂತನು ಆಕ್ರಮಿಸದ ಭಾಗವು ಒಂದಾದರೂ ಲೋಕದಲ್ಲಿ ಇರಲಿಲ್ಲ. ಆ ತ್ರಿವಿಕ್ರಮ ರೂಪವನ್ನು ನೋಡಿ ದೇವ ದಾನವ ಮಾನವರೆಲ್ಲರೂ ಅದರ ತೇಜಸ್ಸನ್ನು ಸಹಿಸಲಾರದೆ ಮೂರ್ಛಿತರಾದರು.
ಬಲಗರ್ವಿತನಾಗಿದ್ದ ಬಲಿಯು ಅವನ ಯಾಗಶಾಲೆಯಲ್ಲಿ ಇದ್ದಂತೆಯೇ ಬಂಧಿಸಲ್ಪಟ್ಟನು. ಆಗ ವಿಷ್ಣುವಿನಿಂದ ವಿರೋಚನನ ಸಂತತಿಯವರೆಲ್ಲ ಪಾತಾಳದಲ್ಲಿಯೇ ಅಡಗಿಸಿಡಲ್ಪಟ್ಟರು. ಸರ್ವಶಕ್ತನಾದ ಭಗವಂತನು ಇಂತಹ ಅದ್ಭುತ ಕಾರ್ಯವನ್ನು ನಡೆಸಿಯೂ ಅದಕ್ಕಾಗಿ ಹೆಮ್ಮೆಗೊಳ್ಳದೆ ದೈತ್ಯರ ಪಾಲಾಗಿದ್ದ ಐಶ್ವರ್ಯವನ್ನು ತ್ರೈಲೋಕ್ಯವನ್ನು ಇಂದ್ರನಿಗೆ ಕೊಟ್ಟನು. ಓ ಧರ್ಮರಾಜ, ಇದು ವೇದವಿತ್ತುಗಳಾದ ಬ್ರಾಹ್ಮಣರಿಂದ ಪ್ರತಿಪಾದಿಸಲ್ಪಟ್ಟ ವಾಮನಾವತಾರದ ಕಥೆ. ಇನ್ನು ಆ ಭಗವಂತನ ಮನುಷ್ಯಾವತಾರಗಳನ್ನು ತಿಳಿಸುವೆನು ಕೇಳು. ಇದು 47ನೇ ಅಧ್ಯಾಯವು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.